ರಂಗೋಲಿ ಅಂದ್ರೆ ಶುಭ ಸಂಕೇತ. ಮನೆ ಎದುರು ರಂಗೋಲಿ ಹಾಕಿದ್ರೆ ಅದೇನು ಲಕ್ಷಣ. ಇನ್ನು ಹಬ್ಬ ಹರಿದಿನಗಳಲ್ಲಿ ರಂಗೋಲಿ ವಿಶೇಷ ಕಳೆ ನೀಡುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮಹಾನಗರಗಳಲ್ಲಿ ರಂಗೋಲಿ ಮರೆಯಾಗುತ್ತಿದೆ. ಹಾಕಬೇಕು ಅನ್ನೋ ಮನಸ್ಸಿದ್ರೂ ಅನೇಕರಿಗೆ ಅದು ಹೇಗೆ ಹಾಕೋದು ಅಂತ ತಿಳಿಯದೆ ಚಿಂತೆಗೀಡಾಗ್ತಾರೆ. ಆದ್ರೆ ರಂಗೋಲಿಯನ್ನ ಹೇಗೆ ಹಾಕೋದು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ಸಿರಿ ಸಖಿ ಹೇಳಿಕೊಡ್ತಿದ್ದಾರೆ ನೋಡಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಒಂದು ರಂಗೋಲಿ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ಅದು ರಂಗೋಲಿ ಹಾಕಿದ್ರೆ ಮನೆಗೆ ತುಂಬ ಕಳೆ ಇರುತ್ತೆ. ಒಂದು ಫಂಕ್ಷನ್ಗಾಗಲಿ ಹಬ್ಬಗಳಲ್ಲಾಗಲಿ ರಂಗೋಲಿ ಹಾಕಿದ್ರೆ ಅದರ ಅಂದನೇ ಬೇರೆ ಇರುತ್ತೆ. ನಾನು ಕೈಯಲ್ಲಿ ಇವಾಗ ಬರೆದು ಫ್ರೀ ಹ್ಯಾಂಡ್ ಹಾಕಿ ತೋರಿಸ್ಕೊಡ್ತೀನಿ ನಿಮಗೆ. ಫ್ಲೋರಲ್ಲೂ ಡ್ರಾಯಿಂಗು ಸೇರಿ ಹಾಕುವ ರಂಗೋಲಿಗೆ ಬೇಕಾದ ಸಾಮಗ್ರಿಗಳು: ವೈಟ್ ರಂಗೋಲಿ, ಕಲರ್ ರಂಗೋಲಿ ಮತ್ತು ಜರಡಿ. ನೀವು ರಂಗೋಲಿನ ಶುರು ಮಾಡೋಕ್ಕೆ ಮೊದಲು ಫಸ್ಟು ಒಂದು ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ. ಸೆಂಟ್ರ್ ಪಾಯಿಂಟಿಂದ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಎಂಟು ಕಡೆ ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ. ಈ ಸರ್ಕಲ್ ಹಾಕೊಂಡ್ಮೇಲೆ ಮಧ್ಯದಲ್ಲಿ ನಾನು ಗಣೇಶ ಬರಿತೀನಿ. ಈ ಗಣೇಶನೇ ಹಾಕಬೇಕು ಅಂತ ಏನಿಲ್ಲ. ಹಬ್ಬಗಳಲ್ಲಾದರೆ ನಿಮ್ಗೆ ಯಾವ್ದು ಹಬ್ಬಗಳು ಮಾಡ್ತಿರೋ, ಒಂದು ಲಕ್ಷ್ಮಿ ಆಗಲಿ ಲಕ್ಷ್ಮಿ ಹಬ್ಬಕ್ಕಾಗಲಿ ಯಾವ ಹಬ್ಬ ನಿಮ್ಗೆ ಏನು ಬೇಕೋ ಅದನ್ನು ಹಾಕೋಬೋದು. ಸರ್ಕಲ್ ಆದಮೇಲೆ ಸರ್ಕಲ್ ಒಳಗಡೆ ಗಣೇಶನ ಬರಿತಾ ಇದ್ದೀನಿ. ಹಬ್ಬಗಳಲ್ಲಾದರೆ ನಿಮ್ಗೆ ಯಾವ ಹಬ್ಬಕ್ಕೆ ಯಾವ ಡ್ರಾಯಿಂಗ್ ಬೇಕೋ ಅದನ್ನು ಬರ್ಕೋಬೋದು. ಅಥವಾ ಬರೀ ಫಂಕ್ಷನ್ಸಲ್ಲಾದರೆ ನಿಮ್ಮ ಫ್ಲವರ್ಸು ಬೇರೆ ಏನಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಗಣೇಶ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ರೌಂಡು ಫ್ಲೋರಲ್ ಡಿಸೈನ್ಗೆ ಹೋಗ್ತೀನಿ. ಈ ಫ್ಲೋರಲ್ ಡಿಸೈನಲ್ಲಿ ಇದೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಬಂದರೆ ಅದನ್ನು ಹಾಕೋಬೋದು. ಫ್ಲವರ್ ಅದು ಫ್ಲವರ್ಸ್ ಥರನೋ ಲೀಫ್ ಥರನೋ ಅಥವಾ ಜಾಮೆಟ್ರಿಕಲ್ ಡಿಸೈನ್ಸು ಏನು ಬೇಕಾದರೂ ಹಾಕೋಬೋದು. ನೆಕ್ಸ್ಟ್ ಈಗ ಫಸ್ಟು ಸೆಂಟ್ರಲ್ ಮಾಡ್ಕೊಳ್ತೀನಿ. ಸೆಂಟ್ರಲ್ಲಿ ಫಸ್ಟು ಫಿಗರ್ ಇದೆ, ಇದು ಬ್ಯಾಕ್ಗ್ರೌಂಡ್ ಫಸ್ಟ್ ಹಾಕ್ತೀನಿ. ಯಾಕೆಂದರೆ ಇದು ಗಣೇಶ ತುಂಬ ಚಿಕ್ಕದಿರೋದ್ರಿಂದ ಬ್ಯಾಕ್ಗ್ರೌಂಡ್ ಹಾಕಿದಾಗ ಒಳಗಡೆಗೆ ಬೀಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಈ ಬ್ಯಾಕ್ಗ್ರೌಂಡ್ ಕಲರ್ನ ಹಾಕ್ಕೊಳ್ತೀನಿ. ಜರಡಿಲಿ ಹಾಕೋದು, ಜರಡಿಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ರಂಗೋಲಿ ತುಂಬ ಫಿನಿಷಿಂಗ್ ಬರುತ್ತೆ. ಈ ಜರಡಿಲಿ ಹಾಕಬೇಕಾದ್ರೆ ಜರಡಿನ ಸ್ವಲ್ಪ ಹತ್ತಿರ ಇಟ್ಕೊಂಡು ಹಾಕೋಬೇಕು. ದೂರ ಇಟ್ಕೊಂಡ್ರೆ ಒಳಗಡೆ ಅಥವಾ ಪಕ್ಕದ ಫಿಗರ್ಗೆ ಡಿಸ್ಟರ್ಬ್ ಆಗುತ್ತೆ. ಮತ್ತು ರಂಗೋಲಿ ಹಾಕಬೇಕಾದ್ರೆ ಯಾವುದೇ ರಂಗೋಲಿ ಹಾಕಬೇಕಾದ್ರೂ ಫಸ್ಟು ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಕಲರ್ ಕಾಂಬಿನೇಷನ್ನು ಮುಖ್ಯ ಆಗುತ್ತೆ. ಈ ಗಣೇಶನ ಫೇಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಗಣೇಶನ ಮುಖ ಮಾಡಿದ್ದೀನಿ, ಹೊಟ್ಟೆ ಮಾಡಿದ್ದೀನಿ. ಈಗ ಕಿವಿ ಫಿನಿಶ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಈಗ ಗಣೇಶನಿಗೆ ಶೇಡಿಂಗ್ ಕೊಡ್ತೀನಿ. ಗಣೇಶನ ಬಾಡಿಗೆ ಯಾವುದು ಕಲರ್ ಹಾಕಿರ್ತೇವೋ ಅದಕ್ಕೆ ಸೂಟ್ ಆಗುವಂಥ ಶೇಡಿಂಗಿಗೆ ಮಿಕ್ಸ್ ಮಾಡಿಕೊಂಡು, ಅಂದರೆ ಇದನ್ನು ಜರಡಿಲಿ ಹಾಕೋಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಯಾವ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹಾಕಬೇಕಾಗತ್ತೆ. ಜರಡಿಲಿ ಆದರೆ ತುಂಬ ಬಿದ್ದುಬಿಡುತ್ತೆ. ಅದರಿಂದ ಇದನ್ನು ಕೈಯಲ್ಲಿ ಹಾಕ್ತೀನಿ, ಶೇಡಿಂಗ್ ಮಾತ್ರ ಕೈಯಲ್ಲಿ ಹಾಕ್ತೀನಿ. ಇದು ಚಿಕ್ಕದಾಗಿರೋದ್ರಿಂದ ಕೈಯಲ್ಲಿ ಹಾಕ್ತೀನಿ. ಗಣೇಶನ ಶೇಡಿಂಗ್ ಆಗಿದೆ. ಈಗ ನೆಕ್ಸ್ಟು ಮುಖಕ್ಕೆ ಇವಾಗ ಕಣ್ಣು ನಮಗೇನು ಸೊಂಡಿಲು ಅದೆಲ್ಲ ಬೇಕಾಗುತ್ತಲ್ವ, ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಆ ಮಾರ್ಕ್ ಮಾಡಿರೋ ಜಾಗಕ್ಕೆ ಕಲರ್ ಫಿಲ್ ಮಾಡ್ಕೊಳ್ಳಿ.
ಗಣೇಶನ ಪೂರ್ತಿ ಆಯ್ತು ಈಗ ಗಣೇಶನ ಪಂಚೆ ಹಾಕ್ತಾ ಇದ್ದೀನಿ ಗಣೇಶನಿಗೆ ಪಂಚೆಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬಹುದು ನಾನು ಗ್ರೀನ್ ತಗೊಂಡಿದ್ದೀನಿ ರೆಡ್ ಬ್ಯಾಕ್ ಗ್ರೌಂಡ್ ಹಾಕಿರೋದ್ರಿಂದ ಗ್ರೀನ್ ಚೆನ್ನಾಗಿ ಕಾಣುತ್ತೆ ಅಂತ ಗ್ರೀನ್ ತಗೊಂಡಿದ್ದೀನಿ ಗಣೇಶ ಪಂಚೆ ಆಯಿತು ಪಂಚೆ ಆದಮೇಲೆ ಕಿರೀಟ ಮಾಡಿದ್ದೀನಿ ಈ ಕಿರೀಟಕ್ಕೆ ಬೇಕಾದ್ರೆ ನೀವು ಕಲರ್ ಗೋಲ್ಡ್ ಕಲರ್ ಆದರೂ ಹಾಕೋಬೋದು ಒಳಗಡೆ ಗಣೇಶ ಫಿನಿಶ್ ಆಯಿತು ಅದ್ರ ಪಕ್ಕದಲ್ಲಿ ಒಂದು ಬಾರ್ಡ್ರ್ ಹಾಕ್ಕೊಳ್ತೀನಿ ಈ ಬಾರ್ಡ್ರ್ ಹಾಕೋದ್ರಿಂದ ನಿಮಗೆ ಎರಡು ಕಲರ್ ಮಧ್ಯ ಬಾರ್ಡ್ರ್ ಬರೋದ್ರಿಂದ ಗೆಟಪ್ ಚೆನ್ನಾಗಿರುತ್ತೆ ಈಗ ವೈಟ್ ಬಾರ್ಡ್ರ್ ರೆಡ್ ಸುತ್ತಲೂ ವೈಟ್ ಬಾರ್ಡ್ರ್ ಹಾಕಿದ್ದೀನಿ ಈ ಬಾರ್ಡರ್ ಆದಮೇಲೆ ನೆಕ್ಸ್ಟ್ ಫ್ಲೋರಲ್ ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ಳೋದು ಈ ಕಲರ್ಸ್ ನಿಮ್ಗೆ ಯಾವ ಕಲರ್ಸ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಈಗ ಇದಕ್ಕೆ ಯೆಲ್ಲೋ ಹಾಕ್ತಾ ಇದ್ದೀನಿ ಗ್ರೀನಲ್ಲಿ ಶೇಡ್ ಕೊಡ್ತಾ ಇದ್ದೀನಿ ಒಂದೇ ಕಲರ್ ಇದ್ದರೆ ಒಂಥರ ಅಷ್ಟು ಚೆನ್ನಾಗಿ ಕಾಣಲ್ಲ ಒಂದು ಎರಡು ಮೂರು ಶೇಡಿಂಗ್ ಕೊಟ್ಟಾಗ ನಿಮಗೆ ಲುಕ್ ಚೆನ್ನಾಗಿರುತ್ತೆ ಈ ಕಡೆ ಒಂದು ಸ್ವಲ್ಪ ಆರೆಂಜ್ ಶೇಡ್ ಕೊಡ್ತೀನಿ ಅದು ಹಾಕಿದಾಗ ನೋಡಿ ನಿಮಗೆ ಎಷ್ಟು ವ್ಯತ್ಯಾಸಗಳು ಕಾಣುತ್ತೆ ಈ ರೀತಿ ಶೇಡಿಂಗ್ ಕೊಡಬೇಕು ಡಾರ್ಕ್ ಶೇಡ್ ಎಲ್ಲಿ ಒಳಗಡೆ ಬರುತ್ತೋ ಅಲ್ಲೆಲ್ಲ ಡಾರ್ಕ್ ಶೇಡು ಎಲ್ಲಿ ಹೊರಗೆ ಬರುತ್ತೋ ಎಲ್ಲಿ ಲೈಟ್ ಬೀಳುತ್ತೋ ಅಲ್ಲಿ ಲೈಟರ್ ಶೇಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದು ಮ್ಯಾಂಗೋ ಬರೆದಿದ್ದೀನಿ ಆ ಮ್ಯಾಂಗೋ ಫಿಲ್ ಮಾಡ್ತೀನಿ ಇದಕ್ಕೂ ಅಷ್ಟೇ ಇದಕ್ಕೂ ಒಂದು ಎರಡು ಮೂರು ಕಲರು ಶೇಡಿಂಗ್ ಬರುತ್ತೆ ವೈಟಲ್ಲಿ ಇನ್ನೊಂದು ಶೇಡ್ ಕೊಡ್ತೀನಿ ಅದು ಕೊಡೋದ್ರಿಂದ ಗೆಟಪ್ ಜಾಸ್ತಿ ಇರುತ್ತೆ ನೋಡಿ ಈ ಥರ ಒಂದು ಈ ಮ್ಯಾಂಗೋಗೆ ಒಂದು ಮೂರು ಕಲರ್ ಯೂಸ್ ಮಾಡಿ ಶೇಡಿಂಗ್ ಮಾಡಿದ್ದೀನಿ ಗಣೇಶನ ಸುತ್ತ ಇರೋದನ್ನು ಒಂದು ಮಾತ್ರ ಕಂಪ್ಲೀಟ್ ಮಾಡಿದ್ದೀನಿ ಅದೇ ಥರ ಪೂರ್ತಿ ಸುತ್ತನೂ ಇದೇ ಡಿಸೈನ ಕಂಪ್ಲೀಟ್ ಮಾಡ್ತಾ ಬರಬೇಕು ಈಗ ಬಾರ್ಡ್ರ್ ಪೂರ್ತಿ ಕಂಪ್ಲೀಟ್ ಆಯಿತು ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಫ್ಲೋರಲ್ ಡಿಸೈನ್ ಪೂರ್ತಿ ಕಾಣಿಸುತ್ತೆ ಡಿಸೈನ್ ಪೂರ್ತಿ ಕಾಣಿಸುತ್ತೆ ಇದು ಕಲರ್ಫುಲ್ ಫ್ಲೋರಲ್ ರಂಗೋಲಿ ಕಂಪ್ಲೀಟ್ ಆಗಿದೆ ಈಗ ನಾನು ತೋರಿಸ್ಕೊಟ್ಟಿರುವಂಥ ರಂಗೋಲಿಯನ್ನು ನೀವು ಸಹ ನಿಮ್ಮ ಮನೆಗಳಲ್ಲಿ ನಿಮ್ಮ ಶುಭ ಸಮಾರಂಭಗಳಲ್ಲಿ ಇದೇ ಥರ ಹಾಕ್ತೀರಾ ಅಂತ ನಾನು ಅಪೇಕ್ಷಿಸ್ತೀನಿ ಎಷ್ಟು ಚಂದದ ರಂಗೋಲಿ ಬಿಡಿಸೋದನ್ನ ನೋಡಿದ್ರಲ್ಲ ಇನ್ಮುಂದೆ ನೀವು ಸಹ ನಿಮ್ಮ ಮನೆ ಎದುರು ಹಬ್ಬ ಹರಿದಿನ ಸಮಾರಂಭಗಳಲ್ಲಿ ಇಂತಹ ರಂಗೋಲಿಯನ್ನ ಬಿಡಿಸಿ ಎಲ್ಲರ ಗಮನ ಸೆಳೆಯಬಹುದು